ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಹೇಳಿದ್ರೆ ವೇಷವೃತ್ತಿಯಲ್ಲಿ ಇರುವವರ ವರ್ತನೆಗಳು ಬೇರೆ ಬೇರೆ ರೀತಿ ಇರುತ್ತೆ, ಅಥವಾ ಯಾಕೆ ಆಗಿರುತ್ತೆ ಅನ್ನೋದ್ರ ವಿಶ್ಲೇಷಣೆ ಇದೆ ಅಂತ. ಏಕ ಪುರುಷ ವೃತ್ತ ಅಂತ ಹೇಳಿದ್ದಾರೆ, ಅಂದ್ರೆ ಒಬ್ಬನೇ ಗಂಡಸಿಗೆ ನಾನು ಸೀಮಿತವಾಗಿರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥವಳು ಅಂತ. ಮನಸ್ಸಿಗೆ ಇದು ಕೃತ್ರಿಮ ಇವರ ನಾಟಕ ಎಲ್ಲೋ ನಾಟಕ ಇದೆ ಅಂತ ನಾನು ಹೇಳಿದ್ದೀವಿ. ಸೊ ಇದು ಅನ್ಫಾರ್ಚುನೇಟ್ಲಿ ಆ ವೇಷಿಯಲ್ಲಿ ಒಂದು ಮೋಡಿಗೆ ಸಿಕ್ಕಾಕೊಂಡಿರ್ತಕ್ಕಂಥ ಪುರುಷರಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ವೇಷ್ಯಾದಗಳು ಯಾವತ್ತೂ ಅಷ್ಟು ಒಂದು ಗಂಡಿಗೆ ಒಂದು ಪುರುಷನಿಂದ ಅಂಕಿತವಾಗಿರೋದಿಲ್ಲ. ಪ್ರತಿಯೊಬ್ಬರ ಜೊತೆಗಳು ಸಹ ಇರತಕ್ಕಂಥವಳು ಅದಕ್ಕೆ ಅವ್ರಿಗೆ ನಿತ್ಯ ಸುಮಂಗಲಿ ಇರುವಂತಕ್ಕಂಥ ಒಂದು ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಅಂದ್ರೆ ಆಕೆ ಯಾವತ್ತೂ ಸಹ ಆಕೆ ಒಂದು ವೈಧವ್ಯವನ್ನು ಪಡ್ಕೊಳ್ತಕ್ಕಂಥ ಒಂದು ಹಂತಕ್ಕೆ ಹೋಗೋದಿಲ್ಲ. ಒಬ್ಬನಂದ್ರೆ ಮತ್ತೊಬ್ಬ, ಮತ್ತೊಂದಂದ್ರೆ ಮಗದೊಬ್ಬ, ಗಂಡನ ಸ್ಥಾನದ ಯಾರೋ ಒಬ್ಬ ಇದ್ದು ಈಕೆ ಒಂದು ನಿತ್ಯ ಸುಮಂಗಲಿಯನ್ನು ನಿರಂತರವಾಗಿ ಕೊನಸಾಗಿಸ್ತಾ ಇರ್ತಾನೆ. ಹಾಗಾಗಿ ಇವರಿಗೆ ನಿತ್ಯ ಸುಮಂಗಲಿ ಇರುವಂತ ಒಂದು ಸಂಭಾವಿತವಾದಂತ ಒಂದು ವ್ಯವಸ್ಥೆನಲ್ಲಿ ಹೇಳ್ತಕ್ಕಂಥ ಮಾತುಗಳಾಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಏಕ ಪುರುಷ ವೃತ್ತ ಅಂದ್ರೆ ಆಕೆ ನಡ್ಕೊಳತಕ್ಕಂಥ ರೀತಿಗಳು ಆ ಪ್ರಕಾರವಾಗಿ ಇರುತ್ತೆ. ನಾವು ಹಿಂದೆ ಏಕಚಾರಣಿ ವೃತ್ತ ಅನ್ನೋ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಅಲ್ಲಿ ಒಂದು ಒಬ್ಬ ಪತಿವ್ರತೆಯ ಬಗ್ಗೆ ನಾವು ಮಾತುಕತೆಯನ್ನು ಮಾಡಿದ್ವಿ. ನಾವು ಒಬ್ಬ ಪತಿವ್ರತೆ ಹೆಣ್ಣು ಹೇಗೆ ತನ್ನ ಗಂಡನೇ ಸರ್ವಸ್ವ ಪತಿಯೇ ಪರದೈವ ಅಂತ ಹೇಳ್ಕೊಂಡು ಜೀವನವನ್ನು ನಡ್ಕೊಂಡು ಹೋಗ್ತಾಳೆ, ಆ ಪ್ರಕಾರವಾದ ಎಲ್ಲ ವರ್ತನೆಗಳನ್ನು ವೇಷಿಯಲ್ಲಿ ತೋರಿಸ್ತಾ ಹೋಗ್ತಾಳೆ. ಬಟ್ ಎವ್ರಿಥಿಂಗ್ ವಿಲ್ ಬಿ ಡ್ರಾಮಾ, ಎವ್ರಿಥಿಂಗ್ ವಿಲ್ ಬಿ ಎನಾಕ್ಟೆಡ್ ಅನ್ನೋದು ಇನ್ನೂ ಗೊತ್ತಾಗುತ್ತೆ ನಿಮಗೆ. ವಿಶೇಷವಾಗಿ ಆ ಒಂದು ವೇಷ್ಯ ಮಾಟಿಗೆ, ಒಂದು ವೇಷ್ಯ ಗೃಹ ಅಂತಂದ್ರೆ ಹತ್ತಾರು ಜನಗಳು ಬಂದು ಹೋಗ್ತಕ್ಕಂಥದ್ದು ಇದ್ದೇ ಇರುತ್ತೆ. ಮತ್ತು ಈಗ ಸಂಭಾಳಿಸೋದಕ್ಕೆ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಆ ವೇಷಾಗ್ರಹದಲ್ಲಿ ಇರತಕ್ಕಂಥ ಒಬ್ಬ ಸಾಧಾರಣವಾಗಿ ಯಾರು ಇರ್ತಾರೆ ಅಂತಂದ್ರೆ, ಈಕೆಯ ಒಂದು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಆಗ್ಬೋದು, ಸಾಕು ತಾಯಿ ಆಗ್ಬೋದು ಇರ್ತಾಳೆ. ಸಾಧಾರಣವಾಗಿ ಆಕೆ ಇವಳಿಗಿನ ಹೆಚ್ಚಿನ ವೃತ್ತಿಪರತೆಯನ್ನು ಇಟ್ಕೊಂಡಿರ್ತಾಳೆ. ಯಾಕಂದ್ರೆ ಇವಳು ಪ್ರತಿ ಹಂತದಲ್ಲೂ ಸಹ ಗಂಡಿನ ಜೊತೆ ಇವಳೇ ಸಮಾಗಮವನ್ನು ಮಾಡಬೇಕಾದಾಗ ಎಲ್ಲೋ ಒಂದು ಕಡೆ ತನ್ನ ಭಾವನೆಗಳನ್ನ ಈಕೆ ಬಿಟ್ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಯಾವುದೋ ಒಂದು ಹಂತದಲ್ಲಿ ಈಕೆ ಎಮೋಷನಲ್ ಆಗ್ಬಿಟ್ಟು ತನಗೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಯೂ ಸಹ ಇರುತ್ತೆ. ಹಾಗಾಗಿ ಈ ಹಂತದಲ್ಲಿ ಈಕೆಯ ತಾಯಿ ಅಥವಾ ಕೇರ್ ಟೇಕರ್ ಅನ್ನತಕ್ಕಂಥವಳು ಯಾರಿರ್ತಾಳೆ, ಅವಳು ತುಂಬಾ ಕಠಿಣವಾಗ್ತಾ ಹೋಗ್ತಾಳೆ. ಅವಳು ಎಲ್ಲವನ್ನು ಸಹ ಎಲ್ಲಿ ನಿಗ್ರಹಿಸಬೇಕೋ ನಿಗ್ರಹಿಸುವಂಥದ್ದು, ಎಲ್ಲಿ ನಿಯಂತ್ರಿಸಬೇಕೋ ನಿಯಂತ್ರಿಸತಕ್ಕಂಥದ್ದು ಇದೆಲ್ಲವನ್ನ ಮಾಡ್ತಾ ಹೋಗ್ತಾಳೆ. ನಾಲ್ಕು ಜನ ವಿಟುಪುರುಷರು ಬಂದಿದ್ದಾರೆ ಅಂತಂದ್ರೆ, ಒಬ್ಬರ ಜೊತೆ ಅಲ್ಲಿ ಮಾತುಕತೆ ಸಮಾಗಮ ನಡೀತಾ ಇದ್ದ ಹಾಗೆ ಆ ತಾಯಿ ಬಂದ್ಬಿಟ್ಟು ಇವಳ ಒಂದು ಕೇರ್ ಟೇಕರ್ ಆಗಿರತಕ್ಕಂಥವಳು ಇವಳನ್ನ ಕರ್ಕೊಂಡು ಮತ್ತೊಬ್ಬನ ಕಡೆ ಕರ್ಕೊಂಡು ಹೋಗ್ತಾಳೆ. ಎಲ್ಲವೂ ಸಹ ಇಲ್ಲಿ ಪ್ರೊಫೆಷನಲ್ ಆಗಿ ನಡೀತಾ ಇದೆ, ಯಾಂತ್ರಿಕವಾಗಿ ನಡೀತಾ ಇದೆ. ಸೊ ಆದ್ರೆ ಆ ವಿಟುಪುರುಷನಿಗೆ ಬೇಜಾರಾಗುತ್ತೆ, ಅಸಮಾಧಾನ ಆಗುತ್ತೆ. ಇವಳೇನು ಮಾಡ್ತಾಳೆ, ವೇಷಿಯಾದವಳು ನನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ, ಇವರು ಅಧೀನದಲ್ಲಿ ನಾನು ಇರೋದ್ರಿಂದ ವಿಧಿ ಇಲ್ಲ, ಅವಳು ಹೇಳಿದ್ರೆ ನಾನು ಹೋಗ್ಬೇಕು ಅಂತ ಆ ಭಾವವನ್ನ, ಆ ಒಂದು ಧೈರ್ಯತೆಯನ್ನ, ಅಸಹಾಯಕತೆಯನ್ನ ತನ್ನ ಮುಖದಲ್ಲಿ ಎಲ್ಲವನ್ನು ತೋರಿಸ್ತಾ ಹೋಗ್ತಾಳೆ, ನಟನೆಯನ್ನು ಮಾಡ್ತಾ ಹೋಗ್ತಾಳೆ. ಇದನ್ನು ನೋಡ್ತಾ ಇದ್ದಂಗೆ ವಿಡುಪುರುಷನ್ ಇನ್ನಷ್ಟು ಹುಚ್ಚಿಡಿದಂಗೆ ಆಗ್ಬಿಡುತ್ತೆ. ಒಂದೆರಡು ಬಾರಿ ಮಾತುಗಳಿಂದ ಕನ್ವೆ ಮಾಡ್ತಾ ಹೋಗ್ತಾಳೆ, ನಾನು ಇನ್ನೊಬ್ಬರ ಒಂದು ಅಧೀನದಲ್ಲಿದ್ದೀನಿ, ನಾನು ಪರತಂತ್ರಳು ಸ್ವತಂತ್ರಳಲ್ಲ, ನೀವೇನಾದ್ರೂ ದೊಡ್ಡ ಮನಸ್ಸು ಮಾಡಿದ್ರೆ ಬಿಡಿಸ್ಕೊಂಡು ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅಂತಹ ಹಂತದಲ್ಲಿ ಇವರು ಹುಚ್ಚು ಸಾಹಸಗಳನ್ನ, ಹುಚ್ಚು ಧೈರ್ಯಗಳನ್ನ ಮಾಡಿ ಅವಳನ್ನ ಇನ್ನೆಲ್ಲಗೋ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನಗಳನ್ನ ಮಾಡುವಂತ ಸಾಧ್ಯತೆಗಳು ಸಹ ಇರುತ್ತೆ. ಆದ್ರೆ ಅವನಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಏನು ಅಂತಂದ್ರೆ, ಅದು ಆಕೆಯ ಒಂದು ಕೇರ್ ಟೇಕರ್ಸು ಮತ್ತು ಆಕೆಯ ಒಂದು ಅಂಗರಕ್ಷಕರು ಎಲ್ಲರ ಮಧ್ಯೆ ನಡೆದಿರತಕ್ಕಂಥ ವ್ಯವಸ್ಥಿತವಾದ ಕುತಂತ್ರ ಆಗಿರುತ್ತೆ. ಸೊ ಈಕೆ ಅಲ್ಲಿಂದ ಹೊರಗಡೆ ಹೋಗುವಂತ ವಿಚಾರವನ್ನ ಈಕೇನೆ ಅದನ್ನ ಓಪನ್ ಅಪ್ ಮಾಡ್ಬಿಡ್ತಾಳೆ. ಅವಾಗ ಅವರೆಲ್ಲರೂ ಬಂದು ಸೇರ್ಕೊಂಡು ಇವನನ್ನ ಹಿಡಿದು ಅಲ್ಲಿ ಇವಳು ಬೇಕೇ ಬೇಕು ಅಂತಂದ್ರೆ ಇಂತಿಷ್ಟು ಹಣ ಕೊಟ್ಟು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೆಚ್ಚಿನ ಹಣವನ್ನ ಒಂದೇ ಬಾರಿ ಅವನತ್ರ ಎಲ್ಲವನ್ನು ಪಡ್ಕೊಂಡು ಸ್ವಲ್ಪ ದೂರ ಹೋದ ನಂತರ ಅಲ್ಲೂ ಅವನು ಬಡದು ಮಾಡಿ ಮತ್ತೆ ಅವಳನ್ನು ವಾಪಸ್ ಕರ್ಕೊಂಡು ಬರತಕ್ಕಂಥ ಪ್ರಯತ್ನಗಳು ಸಹ ಮಾಡ್ತಾ ಇರ್ತಾರೆ. ಎಲ್ಲವೂ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪ್ರೊಫೆಷನಲ್ಸ್ ಅನ್ನೋದು ನಾನು ಅದಕ್ಕೆ ಹೇಳಿದ್ದೀನಿ. ಅಲ್ಟಿಮೇಟ್ ಆಗಿ ಏನಂದ್ರೆ, ಒಂದು ಪದಾರ್ಥವನ್ನು ನಾವು ಮತ್ತೆ ಮತ್ತೆ ಮೆರುಗು ಹಾಕಿ ಮತ್ತೆ ಮತ್ತೆ ಕಲಾಯಿ ಹಾಕಿ ಅದಕ್ಕೆ ಹೊಳಪನ್ನು ಹಾಕಿ ಹೊಸದಾಗಿ ತೋರಿಸ್ತಾ ಅದನ್ನ 10 ಜನಗಳೇ ಮರಳು ಮಾಡತಕ್ಕಂಥದ್ದು ಅಂತ. ನನಗೆ ಒಂದು ನಾಯಿ ದೃಷ್ಟ ಅಂತ ಹೇಳಿ ನಾಪಕಕ್ಕೆ ಬರುತ್ತೆ. ಯಾರೋ ಒಬ್ಬ ಹೇಳದಂತೆ, ಒಂದು ನಾಯಿನ ಸಾಕು ಮಾರೋದಕ್ಕೆ ಇಟ್ಟಿದ್ದಂತೆ ಪೆಟ್ಟನ್ನು ಬದಲಿಸಿದ್ರಲ್ಲಿ. ಸೊ ಅಲ್ಲಿ ಯಾರು ಕೊಂಡ್ಕೊಳ್ಳೋದಕ್ಕೆ ಬಂದಾಗ ಹೇಳದಂತೆ, ಇದು ನಿಜವಾಗ್ಲೂ ಇದು ಯಜಮಾನನಿಗೆ ಇಷ್ಟವಾಗಿರುತ್ತಾ, ಸ್ವಾಮಿ ನಿಷ್ಠೆಯನ್ನು ಮರೆಯುತ್ತೆ ನಾಯಿ ಅಂತ ಹೇಳಿದಾಗ, 100% ಸರ್ ಅನುಮಾನನ ಪಡಬೇಡಿ, ನೀವು ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಯಜಮಾನ ಹೇಳದಂತೆ. ಏನ್ ಗ್ಯಾರಂಟಿ ಅಂತ ಹೇಳಿದಕ್ಕೆ ಅವ್ನು ಹೇಳದಂತೆ, ಇಲ್ಲಿವರು 15 ಜನಕ್ಕೆ ಮಾರಿದೀನಿ, ವಾಪಸ್ ನನ್ನ ಹತ್ರನೇ ಬಂದಿದೆ, ಇದಕ್ಕಿಂತ ಇನ್ನೇನ್ ಬೇಕು ದೃಷ್ಟ ಅಂತ ಅವ್ನು ಹೇಳಿದ್ದೀನಿ. ಹಾಗಿರುತ್ತೆ ಇವರುಗಳ ಒಂದು ವರ್ತನೆ, ಇವರುಗಳ ಜೀವನ ಶೈಲಿಯನ್ನು ಸಹ ಅದೇ ಪ್ರಕಾರವಾಗಿರುತ್ತೆ. ಏನಂದ್ರೆ, ದುಡ್ಡು ಮಾಡೋದಕ್ಕೆ ತಮ್ಮನ್ನ ತಾವು ಅಲ್ಲಿ ಪಣವಾಗಿ ಒಡ್ಕೊಳ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ತಾ ಇರತಕ್ಕಂಥವ್ರು ಪ್ರೇಮ ಪ್ರೀತಿ ಭಾವನೆ ಇತ್ಯಾದಿಗಳನ್ನ ಅಲ್ಲಿ ಹುಡುಕೋದಕ್ಕೆ ಹೋಗ್ಬಿಟ್ಟು ಮುಟ್ಟಾಡ್ರಾಗ್ತಾ ಇರ್ತಾರೆ. ನಂತರದ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ, ಈಕೆ ಕೇರ್ ಟೇಕರ್ ಅನ್ನತಕ್ಕಂಥವ್ಳು ಯಾರಿರ್ತಾಳೆ, ಈಕೆ ಮಾತ್ರ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. ಆಕೆ ಪ್ರತಿಯೊಂದು ಹಂತದಲ್ಲೂ ಅಷ್ಟೇ ಇವಳನ್ನ ಕಂಟ್ರೋಲ್ ಮಾಡ್ತಾ ಇರ್ತಾಳೆ, ಯಾವುದೇ ಹಂತಕ್ಕೂ ಬಿಟ್ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳು ಇರೋದಿಲ್ಲ. ಜೊತೆಗೆ ಇಲ್ಲಿ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ಮಿಲನಗಳು ಅನ್ನತಕ್ಕಂಥದ್ದು, ಈಗ ಕಸ್ಟಮರ್ ಜೊತೆಯಲ್ಲಿ ಈಕೆ ಗ್ರಾಹಕರ ಜೊತೆನಲ್ಲಿ ಒಂದು ಸಂಭೋಗ ಪ್ರಕ್ರಿಯೆ ತೊಡ್ಕೊಂಡಿರುವಾಗ ಈಕೆಯ ವರ್ತನೆಗಳು ಹೇಗಿರುತ್ತೆ ಅನ್ನೋದು. ಇಲ್ಲಿ ಏನ್ ಮಾಡ್ತಾಳೆ ಅಂತಂದ್ರೆ, ಪುರುಷನಿಗೆ 1, 2, 4 ಪಟ್ಟಿಗಳು ಗೊತ್ತಿರುತ್ತೆ ಕಾಮಶಾಸ್ತ್ರದಲ್ಲಿ. ಅದನ್ನ ಆತ ಪ್ರಯೋಗ ಮಾಡೋದಕ್ಕೆ ಹೋಗ್ತಾನೆ. ಆಲಿಂಗನವಾಗ್ಬಹುದು,
ಆಸನಗಳಾಗ್ಬೋದು, ಚುಂಬನ ಆಗ್ಬೋದು, ನಖಕ್ಷತ ಆಗ್ಬೋದು, ದಂತಕ್ಷತ ಆಗ್ಬೋದು, ಏನೋ ಒಂದು ಪ್ರಯೋಗ ಮಾಡೋದಕ್ಕೆ ಹೋದಾಗ ವಿಪರೀತವಾದ ಆಶ್ಚರ್ಯವನ್ನು ಇದು ತೋರಿಸ್ತಕ್ಕಂಥದ್ದು. ಆಸ್ ಇಫ್ ಇಟ್ ಈಸ್ ಹ್ಯಾಪನಿಂಗ್ ಫಾರ್ ದ ಫಸ್ಟ್ ಟೈಮ್ ಇನ್ ಅವರ್ ಲೈಫ್ ಅನ್ನೋ ತರ ರಿಯಾಕ್ಷನ್ಸ್ ಕೊಡ್ತಕ್ಕಂಥದ್ದು. ಇದೆಲ್ಲವನ್ನ ತೋರಿಸ್ತಾ ಇರ್ತಾರೆ. ಅಂದ್ರೆ ಸಂಭ್ರಮ, ಆಶ್ಚರ್ಯ, ದಿಗ್ಭ್ರಮೆ ಎಲ್ಲವನ್ನ ನಟನೆ ಮಾಡ್ತಾ ಹೋಗ್ತಾರೆ. ಅದು ಮಾಡದೆ ಹೋದ ಪಕ್ಷದ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಅನುಮಾನ ಬರ್ತಾ ಹೋಗುತ್ತೆ. ಓ, ಇವಳಿಗೆ ಇವೆಲ್ಲ ನೋಡ್ಬಿಟ್ಟಿದ್ದಾಳೆ, ಇವಳಿಗೆ ಎಲ್ಲ ರುಚಿ ನೋಡಿರ್ತಕ್ಕಂಥವಳಿಗಳು, ಸೊ ನನಗೆ ಇವಳಿಗೆ ಏನು ಹೊಸದು ಅನಿಸ್ತಾ ಇಲ್ಲ, ನನಗೆ ಬೇಕಾಗಿರತಕ್ಕಂಥ ವೈವಿಧ್ಯತೆಯನ್ನ ಹೊಸದನ್ನು ಇವಳನ್ನು ಕೊಡೋದಿಲ್ಲ ಅಂತ ಹೇಳಿ ಅವರು ನಿರಾಸೆ ಆಗ್ತಕ್ಕಂಥದ್ದು, ಮತ್ತೆ ಇಲ್ಲಿಗೆ ಬರದೇ ಇರತಕ್ಕಂಥ ಸಾಧ್ಯತೆಯನ್ನು ಸಹ ಇರುತ್ತೆ. ಹಾಗಾಗಿ ಪ್ರತಿ ಬಾರಿಯೂ ಸಹ ಹೊಸದರಂತೆ ನಟಿಸ್ತಕ್ಕಂಥ ಒಬ್ಬ ಅದ್ಭುತವಾದ ಒಂದು ರಂಗಸ್ಥಳದ ನಟನಾಗತ್ತೆ ಆಕೆ ಆಗ್ತಾ ಹೋಗ್ತಾಳೆ ಈ ಹಂತದಲ್ಲಿ. ಈ ಹಂತದಲ್ಲೂ ಅಷ್ಟೇ ಈ ರೀತಿಯಾದ ವರ್ತನೆಗಳನ್ನು ಕೊಡ್ತಾ ಹೋದಾಗ ಏನಾಗುತ್ತೆ ಅಂತಂದ್ರೆ ಅವರಿಗೆ ನಂಬಿಕೆ ಅನ್ನೋದು ಬರ್ತಾ ಹೋಗುತ್ತೆ. ಓ, ಇವಳಿಗೆ ನನ್ನ ಒಂದು ಸಾಂಗತ್ಯ, ನನ್ನ ಒಂದು ಸಾಮೀಪ್ಯ ಖುಷಿಯನ್ನು ಕೊಡ್ತಾ ಇದೆ, ನನ್ನ ಜೊತೆಯಲ್ಲಿ ಇದ್ರೆ ಅವಳು ಸಂತೋಷ ಆಗುತ್ತೆ ಅಂತ ಆಕೆ ಇವಳು ಕೊಡ್ತಕ್ಕಂಥ ಒಂದು ರಿಯಾಕ್ಷನ್ಸ್, ಸಂಭ್ರಮ, ಆಶ್ಚರ್ಯ, ದಿಗ್ಭ್ರಮೆ ಎಲ್ಲದರಿಂದ ಇವಳು ಮೋಹಿತನಾಗ್ತಾ ಹೋಗ್ತಾನೆ, ಇವಳು ಮುಟ್ಟಾಣಾಗ್ತಾ ಹೋಗ್ತಾನೆ. ಒಂದ್ ಕಡೆ ಒಬ್ಬ ಅದ್ಭುತವಾದ ಕಾದಂಬರಿಕಾರ ಒಂದು ಮಾತನ್ನು ಹೇಳ್ತಾನೆ, ಹೆಣ್ಣು ಗಂಡು ಹೇಗೆ ಒಬ್ಬರನ್ನೊಬ್ಬರು ಹೊಸ ಮಾಡ್ತಾ ಹೋಗ್ತಾರೆ ಜೀವನದಲ್ಲಿ ಅನ್ನೋದಕ್ಕೆ. ಅದೇನು ಹೇಳ್ತಾನೆ ಅಂದ್ರೆ, ಗಂಡಾದವನು ಹೆಣ್ಣನ್ನ ಮುಗ್ಧೆಯನ್ನಾಗಿಸ್ತಾ ಅವನು ಮುಗ್ಧೆ ಅಂತ ಅನ್ಕೊಳ್ತಾ ಇವನು ಮೋಸ ಹೋಗ್ತಾ ಇರ್ತಾನೆ. ಹೆಣ್ಣಾದವಳು ಗಂಡನನ್ನ ಇವನು ನಾನು ಅಮಾಯಕನಾಗಿಸಿದ್ದೀನಿ ಅಂತ ಅನ್ಕೊಳ್ತಾ ಅವಳು ಮೋಸ ಹೋಗ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಇಲ್ಲಿ ಯಾರು ಯಾರಿಗೂ ಮೋಸ ಹೋಗೋದಿಲ್ಲ ಅಂದ್ರೆ ಇಬ್ರು ಸಹ ಒಬ್ಬರೊಬ್ಬರು ಮೋಸ ಮಾಡೋದಕ್ಕೆ ಜೀವನವೆಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ಹೈಟ್ ಆಫ್ ಸೆಲ್ಫ್ ಚೀಟಿಂಗ್ ಆಗಿರುತ್ತೆ. ತಮ್ಮನ್ನ ತಾವು ಮೋಸ ಮಾಡ್ಕೊಳ್ಳೋದ್ರೆ ಒಂದು ಪರಾಕಾಷ್ಠ ಆಗಿರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡಾಗ ನಾವು ಎಷ್ಟು ನಾವು ನೇರವಾಗಿರ್ತೀವಿ ಜೀವನದಲ್ಲಿ, ಎಷ್ಟು ನಾವು ಟ್ರಾನ್ಸ್ಪರೆಂಟ್ ಆಗಿರ್ತೀವಿ, ಸಂಬಂಧಗಳು ಅಷ್ಟು ಚೆನ್ನಾಗಿರುತ್ತೆ. ಹಿಂದೆ ಇರತಕ್ಕಂಥ ಒಂದು ಆಶ್ಚರ್ಯಗಳು, ಹಿಂದೆ ಇರತಕ್ಕಂಥ ಒಂದು ಸಂಭ್ರಮಗಳು, ಪ್ರಿಯವಾದ ಶೈಲಿಗಳು ಎಲ್ಲವನ್ನ ಯಾವುದೇ ಸಂಬಂಧದಿಂದ ಆಗ್ಬಹುದು. ಒಬ್ಬ ವಿಟಪುರುಷ ವೇಷ್ಯ ಒಂದು ಸಂಬಂಧ ಆಗ್ಬಹುದು, ಪತಿ ಪತ್ನಿ ಸಂಬಂಧ ಆಗ್ಬಹುದು, ಪ್ರೇಯಸಿ ಪ್ರಿಯತಮನ ಒಂದು ಸಂಬಂಧ ಆಗ್ಬಹುದು, ಎಲ್ಲ ಹಂತದಲ್ಲೂ ಅಷ್ಟೇ ನಾವು ಯಾವಾಗ ಡ್ರಾಮಾ ಅನ್ನೋದನ್ನು ತರ್ತಾ ಹೋಗ್ತೋ ನಮ್ಮ ಎಮೋಷನ್ಸ್ ಅನ್ನೋದು ಪ್ಲಾಸ್ಟಿಕ್ ಆಗ್ತಾ ಹೋಗುತ್ತೆ. ಆ ಹಂತದಲ್ಲಿ ಭಾವನೆಗಳು ಯಾವತ್ತೂ ಅಷ್ಟೇ ನಮ್ಗೆ ನಿರ್ಜೀವವಾಗಿರತಕ್ಕಂಥ ಒಂದು ಪದಾರ್ಥ ಅಲ್ಲ. ಭಾವನೆಗಳು ಭಾವನೆಗಳಾಗೇ ಇರಬೇಕು ಅಂದ್ರೆ ಅದು ಬಂದಾಗ ನಾವು ವ್ಯಕ್ತಪಡಿಸಬೇಕು. ನಾವು ಬಲವಂತವಾಗಿ ತಂದುಕೊಳ್ಳೋದಕ್ಕೆ ಆಗೋದಿಲ್ಲ. ಕಣ್ಣೀರನ್ನ, ಆಶ್ಚರ್ಯವನ್ನ, ಸಂಭ್ರಮವನ್ನ, ನಗುವನ್ನ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದೆಲ್ಲವನ್ನು ಬಲವಂತವಾಗಿ ತಂದುಕೊಳ್ತಕ್ಕಂಥ ಯಾರು ಅಂತಂದ್ರೆ ವೇಷ್ಯಾಸ್ತ್ರೀ ಆಗಿರ್ತಾರೆ. ತುಂಬಾ ಕಷ್ಟ, ತುಂಬಾನೇ ಕಷ್ಟ. ಅಲ್ಲಿ ಒಂದಲ್ಲ ಎರಡಲ್ಲ ಪ್ರತಿ ಹೇಳಿದ್ರಲ್ಲ, ಈಗ ನಾವು ಸಿನಿಮಾದಲ್ಲಾದ್ರೆ ಒಂದು ಬಾರಿ ನಟನೆ ಮಾಡಿರ್ತೀವಿ, ಆ ನಟನೆಯನ್ನ 100 ಬಾರಿ ನೋಡ್ತೀವಿ. ಆದ್ರೆ ಈಗ ರಂಗಭೂಮಿಯಲ್ಲಿ ಕಲಾವಿದರು ಪ್ರತಿದಿನ ಹೊಸದಾಗಿ ನಟನೆಯನ್ನು ಮಾಡ್ಬೇಕು. ಆ ದೃಷ್ಟಿಯಿಂದ ನೋಡಿದ್ರೆ ಈಗ ಅದ್ಭುತವಾದ ರಂಗಭೂಮಿ ಕಲಾವಿದೆ ಆಗಿರ್ತಾಳೆ. ಸೊ ಆ ಪ್ರೊಫೆಷನಲಿಸಂ ನಾವು ಗೌರವಿಸ್ತೀವಿ ಅಷ್ಟೇ ಹೊರತು ವೃತ್ತಿಯನ್ನ, ಆ ವೃತ್ತಿಯನ್ನ ಆಯ್ಕೆಯನ್ನಾಗ್ಲಿ ಅಥವಾ ಮತ್ತೊಂದಾಗ್ಲಿ ನಾವು ಗೌರವಿಸ್ತಾ ಇಲ್ಲ ಅಥವಾ ಅದಕ್ಕೆ ಸಮರ್ಥನೆಯನ್ನು ಕೊಡ್ತಾ ಇಲ್ಲ ಇಲ್ಲಿ ನಾವು. ಸೊ ಈ ಹಂತದಲ್ಲಿ ಮುಂದಿನ ಒಂದು ವಿಚಾರಗಳನ್ನು ಮಹರ್ಷಿಗಳನ್ನು ಏನ್ ತಿಳಿಸ್ಕೊಡ್ತಾರೆ ಇಲ್ಲಿ ಅಂತಂದ್ರೆ, ಮೋಹಕ ಮಿಲನ ಅನ್ನೋದನ್ನ ಇಲ್ಲಿ ಡಿಫೈನ್ ಮಾಡಿದ್ದಾರೆ. ಸೊ ಅವನು ಏನೇನು ಪ್ರಯೋಗಗಳನ್ನ ಮಾಡ್ತಾನೆ ಅದೆಲ್ಲದಕ್ಕೂ ಸಹ ಈಗ ಒಂದು ಸಪೋರ್ಟ್ ಅನ್ನ ಕೊಡ್ತಕ್ಕಂಥದ್ದು, ರೆಸ್ಪಾನ್ಸ್ ಅನ್ನ ಕೊಡ್ತಕ್ಕಂಥದ್ದು, ಪ್ರತಿಸ್ಪಂದನೆಯನ್ನು ಕೊಡ್ತಕ್ಕಂಥದ್ದು ಎಲ್ಲವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಮೋಹಕ ಮಿಲನ ಅಂತ ಹೆಸರು ಕೇಳಿದ್ರೇನೆ ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಚಾರ ಅಂತ ಅನಿಸ್ತದೆ. ಅಂದ್ರೆ ಏನಿದು ಮೋಹಕ ಮಿಲನ, ಇದರ ಅರ್ಥ ಇರೋ ಇದನ್ನ ತಿಳ್ಕೊಳ್ಬೇಕು. ಆದ್ರೆ ಇವತ್ತಿಗೆ ಸಮಯದ ಅಭಾವ ಇದೆ. ಇವತ್ತು ಸಾಕಷ್ಟು ಈ ಒಂದು ವೃತ್ತಿಗೆ ಸಂಬಂಧಪಟ್ಟಾಗೆ ಹೇಗೆಲ್ಲ ಇರ್ತಾರೆ, ಅವರ ವರ್ತನೆಗಳು ಸಹಜವಾಗೋ ಅಥವಾ ಕೃತ್ರಿಮವಾಗೋ, ವೃತ್ತಿಪರತೆಗೆ ಸಂಬಂಧಪಟ್ಟಾಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ಧನ್ಯವಾದಗಳು. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ ಹರಿ ಓಂ ಸ್ವಸ್ತಿ. ಪ್ರೇಕ್ಷಕರೇ, ನೋಡಿದ್ರಲ್ಲ ಇವತ್ತು ವೇಷಾವೃತ್ತಿಯಲ್ಲಿ ಇರುವಂತವರ ಆ ವೃತ್ತಿಪರತೆ ಜೊತೆಗೆ ಅವರ ವರ್ತನೆಗಳು ಯಾವ್ಯಾವ ರೀತಿ ಇರುತ್ತೆ, ಹೇಗೆ ಪ್ರತಿದಿನವೂ ಕೂಡ ಅವರು ತಮ್ಮ ಭಾವನೆಗಳನ್ನ ತುಂಬಾ ಆರ್ಟಿಫಿಷಿಯಲ್ ಆಗಿ ವ್ಯಕ್ತಪಡಿಸಬೇಕಾಗತ್ತೆ. ಆರ್ಟಿಫಿಷಿಯಲ್ ಆದ್ರೂ ಕೂಡ ಸಾಕಷ್ಟು ನೈಸರ್ಗಿಕವಾಗಿ ತುಂಬಾ ಸಹಜವಾಗಿ ಇದೇನೋ ಅನ್ನುವಂತಹ ಒಂದು ವರ್ತನೆಯನ್ನ ತೋರುವಂತಹ ಅನಿವಾರ್ಯತೆಯಲ್ಲಿ, ಸಂದಿಗ್ಧತೆಯಲ್ಲಿ ಅವರು ಕೂಡ ಇರ್ತಾರೆ. ಅದು ನಿಜಕ್ಕೂ ಒಂದು ಚಾಲೆಂಜಿಂಗ್ ಜಾಬ್ ಅಂತಾನೆ ಹೇಳ್ಬಹುದು. ಆ ಒಂದು ಟಫ್ ಜಾಬ್ ನ ಪ್ರತಿದಿನವೂ ಕೂಡ ಅವರು ನಿಭಾಯಿಸ್ತಾ ಇರ್ತಾರೆ. ಆ ವೃತ್ತಿಗೆ ಸಂಬಂಧಪಟ್ಟಾಗೆ ಆ ವೃತ್ತಿ ಪರತೆಯನ್ನ ಮೆರಿಬಹುದು. ಅವರು ನಿಜಕ್ಕೂ ಸಾಕಷ್ಟು ದೊಡ್ಡ ವಿಷಯ ಅಂತ ಹೇಳ್ಬಹುದು. ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳ, ಇಡೀ ಒಂದು ಅಧ್ಯಾಯವೇ ಇದ್ರ ಬಗ್ಗೆ ಇನ್ನಷ್ಟು ತಿಳಿಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸೋಣ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿ.